ಅಯ್ಯೋ ಗಿಡದಾಗೆ ಎರಡು ಬದನೆಕಾಯಿ ಎರಡು ಚೊಟ್ಟು ಎರಡು ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ವಿ. ಹಂಗೆ ಅವನ್ನೇ ಒಲೆ ಹಾಕಿ ಬೇಯಕ್ಕೆ ಹಾಕಿದ್ದೆ. ಅದನ್ನೇ ಒಂಚೂರು ತೆಗೆದು ಪದಾರ್ಥ ಮಾಡಿಟ್ಟಿದ್ದೀನವ. ನೀನೇನು ಸಾರು ಮಾಡಿದ್ದೆ? ಅಯ್ಯೋ ನನ್ನ ಕತೆ ಕೇಳು. ಹುಳಿಕಾಯಿ ಚೀಲನ ಎಲ್ಲೋ ಕಣಜದಾಗೆ ಕೆಡೀಟ್ ಮಡಗ್ಬಿಟ್ಟಿದ್ದೀನಿ, ನೋಡೇ ಇಲ್ವೇ ಇಷ್ಟು ದಿವಸ. ನಾನು ಬಿಸಿಲಿಗೆ ಹಾರಾಕಿ ಕೈ ಆಡಿಸಿ ಒಂದು ಪಾವ ಎತ್ಕೊಂಡು ಸ್ವಲ್ಪ ಕಲ್ಲೆಲ್ಲ ಆರಿಸಿ ನೆನೆಸಿ ಮಡಿಕೆ ಕಟ್ಟಿದ್ದೆ. ಆ ಕಾರಣ ಒಲೆ ಮೇಲೆ ಬೇಯಕ್ಕಾಕಿ ಸಪ್ಪೆಸ್ರು ಮಾಡಿ ಈಗ ಮುದ್ದೆ ತಿರುವಿ ಉಣ್ಕೊಂತಿದ್ದೀನಿ. ಇವತ್ತಿಂದ ಹೆಂಗೋ ಮುಗೀತೆ ದಿಸ. ಸಾರಿಗೆ ಏನ್ ಹಾಕದು, ಏನ್ ಹೊಂಚದು, ಏನ್ ಮಾಡೋದು ಅಂತ ನಂಗಂತೂ ಸಾಕಾಗೋಗ್ಬಿಟ್ಟೈತೆ. ಬೆಳಿಗ್ಗೆ ಆದ್ರೆ ಅದೇ ಚಿಂತೆ. ಏನೋ ಒಂದು ಬೇಯಿಸಿಡೋಣ ಅಂದ್ರೆ ಮಕ್ಕಳು ಕೇಳಲ್ವೇ, ಮಕ್ಕಳಿಗೆ ಒಂದಾಗ್ಬೇಕು, ನಮ್ಮ ಅತ್ತೆ ಮಾವನ್ಗೆ ಒಂದಾಗ್ಬೇಕು, ಇನ್ ನಮ್ಮನೆ ಗಂಡ್ಸ್ಗೆ ಅದಕ್ಕೆ ಒಂದಾಗ್ಬೇಕು. ಒಬ್ರಿಗೆ ಬಸ್ಸಾರಾಗಲ್ಲ, ಒಬ್ರಿಗೆ ಹುಳಿ ಸಾರಾಗಲ್ಲ, ಒಬ್ರಿಗೆ ಸಪ್ಪೆಸ್ರಾಗಲ್ಲ. ಇದ್ರಾಗೆಲ್ಲ ಹೊಂದಿಸಿ ಏನಾದ್ರೂ ಗಿಡದಾಗೆ ನಾಕ ಚೊಟ್ಟು ಬದನೆಕಾಯೋ ಎರಡು ಟಮೊಟೋನು ಹತ್ತೊಂದು ಕ್ಯೂಚೆಸ್ರು ಮಾಡೋಣ ಅಂದ್ರೆ ಅದು ನಮ್ಮ ಮಾವಂಗಾಗಲ್ಲ. ಅಯ್ಯೋ ಎಲ್ಲರ ಮನೆದು ಇದೇ ಕತೆ ಕಣಕ. ತಿಂಡಿ ಹೆಂಗೋ ಮಾಡಿ ಎಲ್ಲಾರನ್ನೂ ಪೂರೈಸಿ ಕಳಿಸ್ಬಿಡ್ಬೋದು, ಆದ್ರೆ ಈ ಸಾರೈತಲ್ಲ, ಅಪ್ಪ ಅಪ್ಪ ಅಪ್ಪ, ಆ ಸಾರ್ ಕೆಲ್ಸ ಮುಗಿದ್ರೆ ಅಡಿಗೆ ಮನೆ ಕೆಲ್ಸನೇ ಮುಗ್ದಂಗೆ.